ಎಸ್ ಇನ್ನ ಬೆಂಗಳೂರಿನಲ್ಲಿ ಒಂದು ಮಾರಲ್ ಪೊಲೀಸ್ಗಿರಿನ ಕರಿಬೋದಂಗೆ ಒಬ್ಬ ಮಹಿಳಾ ಪ್ರಯಾಣಿಕರೊಬ್ಬರು ಕಂಡಕ್ಟರ್ ಮುಸ್ಲಿಂ ಕಂಡಕ್ಟರ್ ಟೋಪಿ ಹಾಕಿದ್ದಕ್ಕೆ ಅವರನ್ನು ಬೈದು ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೇಳಿ ಆ ಟೋಪಿಯನ್ನು ತೆಗೆಯುವಂತೆ ಮಾಡಿದ್ದಾರೆ. ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾಯಿದೆ. ತುಂಬ ಜನ ಆ ಮಹಿಳೆಗೆ ಪ್ರಶ್ನೆ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು, ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ಅಂತ ಕೆಲವೊಂದಿಷ್ಟು ಹಿಂದೂ ಪರ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಇದು ನೈತಿಕ ಪೊಲೀಸ್ಗಿರಿ ಅಲ್ವಾ, ಅವ್ರು ಯಾರು, ಇದು ನೈತಿಕ ಪೊಲೀಸ್ಗಿರಿ ಸರಿಯಲ್ಲ ಇದೆ ಅಂತ ಕೆಲವೊಂದಿಷ್ಟು ಮಂದಿ ಪ್ರಶ್ನೆಯನ್ನು ಹಾಕ್ತಾಯಿದ್ದಾರೆ. ಏನಾಯ್ತಪ್ಪ ಅಂದರೆ ಬಸ್ ಕಂಡಕ್ಟರ್ BMTC ಬಸ್ ಕಂಡಕ್ಟರ್ ಕರ್ತವ್ಯದ ವೇಳೆ ಟೋಪಿ ಹಾಕಿದ್ರು, ಬೆಂಗಳೂರಿನ ಮಹಿಳೆಯೊಬ್ಬರು ಆಕ್ಷೇಪ ವ್ಯಕ್ತಪಡಿಸಿ ಅದನ್ನು ತೆಗೆಯುವಂತೆ ಮಾಡಿದ್ದಾರೆ. ಈ ಘಟನೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. BMTC ಅಧಿಕಾರಿಗಳ ಪ್ರಕಾರ ಘಟನೆ ಸುಮಾರು 12 ದಿನ ಆಗಿದೆ, ಆಗಿ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಈಗ ಬಹಿರಂಗ ಆಗಿದೆ. ಮೊಹಮ್ಮದ್ ಹನೀಫ್ ಅನ್ನೋರು ಮಹಿಳೆ ಮತ್ತು ಕಂಡಕ್ಟರ್ ನಡುವಿನ ಸಂವಾದದ ಒಂದು ವಿಡಿಯೋವನ್ನು ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಏನಿದೆಯಪ್ಪ ವಿಡಿಯೋದಲ್ಲಿ ಅಂದರೆ ಮಹಿಳೆ ಕೇಳ್ತಾರೆ, ಸರ್ ನಿಮ್ಮ ನಿಯಮಾವಳಿಗಳ ಪ್ರಕಾರ ಈ ಕ್ಯಾಬ್ ಧರಿಸಲು ನಿಮಗೆ ಅನುಮತಿ ಇದೆಯಾ ಅಂತ. ಕಂಡಕ್ಟರ್ ಹೇಳ್ತಾರಾಗ ನಾವು ಅದನ್ನು ಧರಿಸಬಹುದು ಅಥವಾ ಧರಿಸದೇ ಇರಬಹುದು. ಮತ್ತೆ ಮಹಿಳೆ ಕ್ವಶನ್ ಮಾಡ್ತಾರೆ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಧರ್ಮವನ್ನು ಆಚರಿಸಿ, ಇದು ಸಮವಸ್ತ್ರದ ಭಾಗವಾಗಿಲ್ಲದಿದ್ದರೆ ನೀವು ಅದನ್ನು ಧರಿಸಲು ಸಾಧ್ಯವಿಲ್ಲ, ಅದನ್ನು ಅನುಮತಿಸಲಾಗಿದೆಯೇ ಅಥವಾ ಇಲ್ಲವೇ ಅಂತ ಕೇಳ್ತಾರೆ. ಮತ್ತೆ ಆಗ ಕಂಡಕ್ಟರ್ ಹೇಳ್ತಾರೆ, ನಾನು ಅದನ್ನು ಹಲವು ವರ್ಷಗಳಿಂದ ಧರಿಸ್ತಾ ಇದ್ದೇನೆ ಅಂತ. ಮತ್ತೆ ಮಹಿಳೆ ಹೇಳ್ತಾರೆ, ನೀವು ಬಹಳ ವರ್ಷಗಳಿಂದ ಅದನ್ನು ಧರಿಸ್ತಾ ಇದ್ದೀರಿ ಎಂಬುದು ಬೇರೆ ವಿಚಾರ ಸರ್, ನೀವು ಮನೆಯಲ್ಲಿ ನಿಮ್ಮ ಧರ್ಮವನ್ನು ಆಚರಿಸಿ, ಅದನ್ನು ಯಾರೂ ವಿರೋಧಿಸುವುದಿಲ್ಲ, ನೀವು ಸರ್ಕಾರಿ ಉದ್ಯೋಗಿ, ನೀವು ಅದನ್ನು ಧರಿಸಬಹುದೇ. ಮತ್ತು ಕಂಡಕ್ಟರ್ ಉತ್ತರ ಕೊಡ್ತಾರೆ, ನಾನು ಈ ವಿಷಯವನ್ನು ವ್ಯವಸ್ಥಾಪಕ ನಿರ್ದೇಶಕರ ಬಳಿ ಪ್ರಸ್ತಾಪಿಸ್ತಾನೆ ಕೊಂಡೊಯ್ಯುತ್ತೇನೆ ಅಂತ ಹೇಳ್ತಾರೆ. ಮಹಿಳೆ ಆಗ ನಾನು ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಬೇಕೇ, ಅದಕ್ಕಾಗಿಯೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ, ನಿಮ್ಮ ನಿಯಮಗಳ ಅಡಿಯಲ್ಲಿ ಇದಕ್ಕೆ ಅವಕಾಶ ಇದೆಯಾ, ನಿಮಗೆ ಗೊತ್ತಿಲ್ಲದಿದ್ದರೆ ಅದನ್ನು ತೆಗೆದುಹಾಕಿ, ಅದನ್ನು ನಿಮ್ಮ ಮನೆಯಲ್ಲಿ ಅಥವಾ ಮಸೀದಿಯಲ್ಲಿ ಧರಿಸಿ, ನಾವು ವಿರೋಧಿಸೋದಿಲ್ಲ. ಮತ್ತು ಕಂಡಕ್ಟರ್ ಹೇಳಿದ್ರೆ ನಾನು ಅದನ್ನು ಹಲವು ವರ್ಷಗಳಿಂದ ಧರಿಸ್ತಾ ಇದ್ದೇನೆ ಅಂತ. ಮತ್ತು ಮಹಿಳೆ, ನಿಯಮಗಳು ಎಲ್ಲರಿಗೂ ಒಂದೇ ಆಗಿರುತ್ತವೆ, ತೆಗೆಯಿರಿ ಸರ್ ಅಂತ ಹೇಳ್ತಾರೆ. ನಂತರ ಕಂಡಕ್ಟರ್ ಆಕೆಯ ಒತ್ತಾಯದ ಮೇರೆಗೆ ಟೋಪಿ ತೆಗೆದಿರ್ತಕ್ಕಂಥ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಓರಲಾಗ್ತಾ ಇದೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಟ್ವಿಟರ್ನಲ್ಲಿ ಅನೇಕ ಜನರು ಮಹಿಳೆ ಮತ್ತು ಅವರ ನಡೆಯನ್ನು ಖಂಡಿಸಿದ್ದಾರೆ, ಇನ್ನೂ ಕೆಲವರು ಅವರನ್ನು ಬೆಂಬಲಿಸಿದ್ದಾರೆ, ಇನ್ನು ಕೆಲವರು ಮಹಿಳಾ ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನ ಆರೋಪ ಮಾಡಿದ್ದಾರೆ. ಈ ನಡುವೆ ಅದು ಆ ಒಂದು ವಿಡಿಯೋಗೆ ಬೆಂಗಳೂರು ಪೊಲೀಸರು ಒಂದು ಟ್ವೀಟ್ ಮಾಡಿದ್ದಾರೆ, ದಯವಿಟ್ಟು ಎಲ್ಲಿ ಘಟನೆ ನಡೆದಿದೆ ಎಂಬ ಮಾಹಿತಿ ನೀಡಿ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ. ಆದರೆ ಈ ವಿಚಾರವಾಗಿ BMTC ಇನ್ನೂ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ, ಪ್ರತಿಕ್ರಿಯೆ ಕೊಡೋದು ಕೂಡ ನಿರಾಕರಣೆಯನ್ನು ಮಾಡಿದೆ. ಸೊ ಈ ಒಂದು ಪ್ರಕರಣದಲ್ಲಿ ಬಸ್ ಕಂಡಕ್ಟರ್ ಮುಸ್ಲಿಮ್ ಕ್ಯಾಪ್ ಹಾಕಿರ್ತಾರೆ, ಮಹಿಳೆ ಅದನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಮನೇಲಿ ಹಾಕ್ಕೊಳ್ಳಿ, ಮಸೀದಿಯಲ್ಲಿ ಹಾಕ್ಕೊಳ್ಳಿ, ಕರ್ತವ್ಯದಲ್ಲಿದ್ದೀರ, ಅದು ನಿಮ್ಮ ಯೂನಿಫಾರ್ಮ್ ಅಲ್ಲ, ತೆಗೀರಿ ಅಂತಾರೆ. ಇವರು ಸೌಮ್ಯವಾಗಿ ಮಾತಾಡ್ತಾರೆ, ಅವರು ಸೌಮ್ಯವಾಗಿ ಮಾತಾಡ್ತಾರೆ, ಕೊನೆಗೆ ಟೋಪಿ ತೆಗಿತಾರೆ. ಸೊ ನಿಮ್ಮ ಅಭಿಪ್ರಾಯ ಏನು, ಸರಿನಾ ತಪ್ಪಾ, ಮಹಿಳೆ ಪ್ರಶ್ನೆ ಮಾಡಿ ಸರಿನಾ ತಪ್ಪಾ, ಟೋಪಿ ಹಾಕೊಬೇಕಾ ಹಾಕೊಂಬಾರ್ದ, ಮುಸ್ಲಿಂ ಕಂಡಕ್ಟರ್ ಟೋಪಿ ಹಾಕಿ ಸರಿನಾ ತಪ್ಪಾ, ಯಾವ ಸರಿ ಯಾವ ತಪ್ಪು, ನಿಮ್ಮ ಪ್ರಕಾರ ಯಾವುದು ಸರಿ, ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ. ನೆಕ್ಸ್ಟ್ ಮುಂದೆ